ಶಂಖರಿಕಿತರು ಶಂಖರಿಕಿತರು ಸಹೋದರರು ಸುಕುಮಾರರು ಇಬ್ಬರಿಗೂ ಒಂದೊಂದು ತೋಟಗಳಿದ್ದವು. ಒಮ್ಮೆ ಶಂಖ ಯಾವುದೋ ಕೆಲಸದ ನಿಮಿತ್ತವಾಗಿ ಆಶ್ರಮದಿಂದ ಹೊರಗೆ ಹೋಗಿದ್ದ. ಲಿಖಿತ ಸುಮ್ಮನೆ ಶಂಕರ್ ತನ್ನ ತೋಟಕ್ಕೆ ಬಂದ. ಎಲ್ಲ ಕಡೆ ಓಡಾಡಿದ. ಒಳ್ಳೆಯ ಮಾವಿನ ಹಣ್ಣಿನ ತೋಟ. ಲಿಖಿತನ ಬಾಯಿ ನೀರೂರಿತು. ಮಾವಿನ ಹಣ್ಣಿನ ಮರದಲ್ಲಿ ಐದಾರು ಹಂದಿಗಳನ್ನು ಕಿತ್ತುಕೊಂಡನು. ಬಾಯಲ್ಲೊಂದು ಬೇರೆ, ನನ್ನ ಅಣ್ಣನ ತೋಟವಲ್ಲವೇ ಕಿತ್ತರ ತಪ್ಪೇನು ಎನಿಸಿತು. ಅಷ್ಟರಲ್ಲೇ ಶಂಖನು ಆಶ್ರಮಕ್ಕೆ ಹಿಂದಿರುಗಿದ. ಲಿಖಿತನ ಕೈಯಲ್ಲಿ ಹಣ್ಣು ಕೊಂಡ. ನನ್ನನ್ನು ಕೇಳದೆ ಕಿತ್ತದ್ದು ತಪ್ಪು. ಅಣ್ಣನೇ ಇರಲಿ ಯಾರೇ ಇರಲಿ, ಮತ್ತೊಬ್ಬರ ವಸ್ತುವನ್ನು ಕೇಳದೆ ತೆಗೆಯುವುದನ್ನು ಕಳ್ಳತನ ಎನ್ನುತ್ತಾರೆ. ನೀನೀಗ ಕಳ್ಳತನ ಮಾಡಿರುವ ಅಪವಿತ್ರ, ನಿನ್ನನ್ನು ನೋಡುವುದಿಲ್ಲ. ರಾಜನ ಬಳಿ ಹೋಗಿ ಶಿಕ್ಷೆ ಪಡೆದು ಬಾ. ಹೋಗು ಎಂದನು. ಶಂಖನ ಮಾತು ಸರಿ ಎನಿಸಿತು. ಲಿಖಿತನಿಗೆ ತನ್ನದು ತಪ್ಪು ತಪ್ಪೆಂದು ಅರಿವಾಯಿತು. ರಾಜನ ಬಳಿ ಹೋದ. ರಾಜನು ಋಷಿಕುಮಾರನನ್ನು ಕಂಡು, ಕುಳಿತುಕೊಳ್ಳಿ, ತಾವು ಬಂದಿರುವ ಕಾರಣವೇನು, ಏನು ಬೇಕಾದರೂ ಕೇಳಿಕೊಡುತ್ತೇನೆ ಎಂದ. ನಾನು ಕಳ್ಳತನ ಮಾಡಿದ್ದೇನೆ, ನನ್ನ ಕೈ ಕತ್ತರಿಸು ಎಂದ ಲಿಖಿತ. ರಾಜನಿಗೆ ತಳಮಳ ಉಂಟಾಯಿತು. ಮತ್ತೆ ಒತ್ತಾಯ ಮಾಡಿದ್ದನ್ನು ಕಂಡು ಇಷ್ಟವಿಲ್ಲದೆ ಕೈ ಕತ್ತರಿಸಲು ಸೇವಕರಿಗೆ ಹೇಳಿದ. ಲಿಖಿತನು ಮರಳಿ ಓಡು ಬಂದ. ಅಣ್ಣ, ನಾನು ಶಿಕ್ಷೆ ಪಡೆದು ಬಂದಿದ್ದೇನೆ, ಕ್ಷಮಿಸು ಎಂದನು. ಕೂಡಲೇ ಶಂಖ, ಭಲೇ, ನೀನು ಎಷ್ಟು ಪ್ರಾಮಾಣಿಕ, ನಿನ್ನ ಮೇಲೆ ನನಗೆ ಬೇಸರವಿಲ್ಲ. ಹೋಗು, ಆ ನದಿಯಲ್ಲಿ ಸ್ನಾನ ಮಾಡಿ ಬಾ ಎಂದನು. ಲಿಖಿತ ಸ್ನಾನ ಮಾಡಿದ. ಮನಸ್ಸಿಗೆ ಸಮಾಧಾನವಾಯಿತು. ಆಶ್ಚರ್ಯ, ಕತ್ತರಿಸಿದ್ದ ಕೈಗಳೆಲ್ಲ ಮತ್ತೆ ಬಂದಿವೆ. ಅಣ್ಣನ ಬಳಿ ಓಡಿ ಬಂದ. ಇಬ್ಬರಿಗೂ ಸಂತೋಷವಾಯಿತು. ಅಂದಿನಿಂದ ಆ ನದಿ ಬಾಹುಲ ನದಿ ಎನಿಸಿತು. ಬಾಹುವನ್ನು ನೀಡಿದ ನದಿಯಲ್ಲವೇ.